ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಂ ಅಚ್ಯುತಂ ಬ್ರಹ್ಮಾಂಡಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ವಿಟಿವಿ ಕನ್ನಡ ವೀಕ್ಷಕರಿಗೆಲ್ಲರಿಗೂ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಎರಡನೆಯದಾಗಿ ವೃಷಭ ರಾಶಿ. ಮುಂದಿನ ರಾಶಿ ಮಿಥುನ ರಾಶಿ. ಇನ್ನು ಮುಂದೆ ಕರ್ಕಾಟಕ ರಾಶಿ. ಮುಂದಿನ ರಾಶಿ ಸಿಂಹ ರಾಶಿ. ಮುಂದಿನ ರಾಶಿ ಕನ್ಯಾ ರಾಶಿ. ನಮಸ್ಕಾರ ವೀಕ್ಷಕರೇ, ನೀವು ರೈತರಾಗಿದ್ದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನೀವೇನಾದರೂ ಸಹ ಗಿಡಗಳನ್ನು, ಹೂವಿನ ಗಿಡ ಇರಬಹುದು, ಚಿಕ್ಕ ಪುಟ್ಟ ತರಕಾರಿಗಳಿರ್ಬೋದು, ಇದನ್ನೇನಾದ್ರೂ ನೀವು ಬೆಳೆಸುವಂತಹ ವ್ಯಕ್ತಿಗಳಾಗಿದ್ದಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ಮಣ್ಣಿನ ಸ್ವಾಯತ್ತತೆ
ಬೆಳೆಸಲಿಕ್ಕೋಸ್ಕರವಾಗಿ ಹೆಚ್ಚಿಸಲಿಕ್ಕೋಸ್ಕರವಾಗಿ ಉತ್ತಮವಾದಂತಹ ಗೊಬ್ಬರ. ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ನಾವೇನು ತಿಂತಾ ಇದ್ದೀವಿ, ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲದೂ ಸಹ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಿ ಬೆಳೆಸಿ ಎಲ್ಲ ಕಡೆ ಪರಿಸರವನ್ನು ಸಹ ನಾಶ ಮಾಡ್ತಿದ್ದಾರೆ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಗೋಫಲ ಅನ್ನುವಂತಹ ಸಂಸ್ಥೆಯಿಂದ ಶುದ್ಧ ಭಾರತಿ ದೇಸಿ ತಳಿಯ ಹಸುವನ್ನು ಸಂರಕ್ಷಣೆ ಮಾಡುವಂತಹದ್ದು ಒಂದು ಗುರಿ. ಅದೇ ರೀತಿಯಲ್ಲಿ ನಮ್ಮ ರೈತರಿಗೆ ಶುದ್ಧವಾದಂತಹ ದೇಸಿ ತಳಿಯ ಏನು ಶುದ್ಧವಾದಂತಹ ಗೊಬ್ಬರವನ್ನ, ಸಾವಯವ ಗೊಬ್ಬರವನ್ನ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ, ಅಂದ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂತಹದ್ದು ಗುರಿ. ಅಂದ್ರೆ ಎರಡೂ ಗುರಿಗಳನ್ನ ಸಾಧಿಸುವಂತಹ ಏಕಮೇವ ದ್ವಿತೀಯವಾದಂತಹ ಒಂದು ಅದ್ಭುತವಾದಂತಹ ಪ್ರಯತ್ನ ಅಂತ ಹೇಳಬಹುದು ಈ ಒಂದು ಸಾವಯವ ಗೊಬ್ಬರ. ಗೋಫಲ ಅನ್ನುವಂತಹ ಟ್ರಸ್ಟ್ ಅನ್ನ ಏನ್ ಮಾಡಿದ್ದಾರೆ ರಾಮಚಂದ್ರಾಪುರ ಮಠ, ಆ ಟ್ರಸ್ಟ್ ನ ಅಡಿಯಲ್ಲಿ ಸ್ವರ್ಗಸಾರ ಅನ್ನುವಂತಹ ಸಾವಯವ ಗೊಬ್ಬರವನ್ನ ಹೊಸ ಉತ್ಪನ್ನವನ್ನು ಮಾಡಿದ್ದಾರೆ. ಈ ಸಾವಯವ ಗೊಬ್ಬರದ ಹೆಸರು ಸ್ವರ್ಗಸಾರ ಅನ್ನುವಂಥದ್ದು. ಈ ಒಂದು ಸಾವಯವ ಗೊಬ್ಬರದಲ್ಲಿ ಶುದ್ಧ ದೇಶಿ ಭಾರತಿ ದೇಶಿ ತಳಿಯ ಹಸುವಿನ ಸಗಣಿ ಇದೆ, ಗೋಮೂತ್ರ ಇದೆ, ಅದೇ ರೀತಿಯಲ್ಲಿ ಬೇವಿನ ಹಿಂಡಿ ಇದೆ, ಈ ತರಹ ಬೇರೆ ಬೇರೆ ದ್ರವ್ಯಗಳನ್ನ ಸೇರಿಸಿ ಶುದ್ಧ ಭಾರತಿ ದೇಶಿ ತಳಿಯ ಹಸುವಿನ ಗೊಬ್ಬರ, ಅದು ಅಂದ್ರೆ ಸಗಣಿ, ಅದು ಬಹಳ ಮುಖ್ಯವಾಗಿರುವಂತಹ ಪದಾರ್ಥ ಈ ಗೊಬ್ಬರದಲ್ಲಿ. ನೀವು ಇದನ್ನ ಬಹಳ ಚಿಕ್ಕದಾಗಿದ್ದು ಚಿಕ್ಕ ಒಂದು ಪ್ಯಾಕೆಟ್ ಇದು, 1 ಕೆಜಿಯ ಚಿಕ್ಕ ಪ್ಯಾಕೆಟ್ ಇದು. ಇದೇ ರೀತಿಯಲ್ಲಿ ನೀವೇನಾದ್ರು ದೊಡ್ಡ ರೈತರಾಗಿದ್ರೆ, ನಿಮ್ಮ ಒಂದು 10 ಎಕರೆ 2 ಎಕರೆ 3 ಎಕರೆ ದೊಡ್ಡ ದೊಡ್ಡದಾಗಿ ಏನೋ ಗದ್ದೆಗಳಿದ್ದಾವೆ, ನೀವು ಬೆಳೀತೀರಾ ಅಂತಂದ್ರೆ ನಿಮಗೆ ಇದು ದೊಡ್ಡ ಪ್ರಮಾಣ, ಅಂದ್ರೆ 50 ಕೆಜಿ 100 ಕೆಜಿ ಈ ಪ್ರಮಾಣದಲ್ಲಿಯೂ ಸಹ ಖಂಡಿತವಾಗಿ ಇನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸಹ ಇದು ಖಂಡಿತವಾಗಿ ಲಭ್ಯವಿದೆ. ಯಾವುದೇ ರೈತರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳಿಂದ ಹೊರಬನ್ನಿ, ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡಿ. ಸಾವಯವ ಕೃಷಿಯಲ್ಲಿ ಈ ಗೊಬ್ಬರ ನಿಮಗೆ ಬಹಳ ಕಡಿಮೆ ದರದಲ್ಲಿ ನಿಮಗೆ ರಾಮಚಂದ್ರಾಪುರ ಮಠದ ವತಿಯಿಂದ ಒದಗಿಸಲಾಗ್ತದೆ, ಈ ಒಂದು ಸಂಸ್ಥೆಯಿಂದ ಒದಗಿಸಲಾಗ್ತದೆ. ಸೊ ಸ್ವಲ್ಪ ಕಡಿಮೆ ದರದಲ್ಲಿ, ಯಾಕೆ ನಿಮಗೆ ರಾಸಾಯನಿಕ ಗೊಬ್ಬರಕ್ಕೆ ಎಷ್ಟು ದರವಿರ್ತದೆಯೋ ಅದೇ ದರ ಅಥವಾ ಸ್ವಲ್ಪ ಕಡಿಮೆ ದರದಲ್ಲೇ ನಿಮಗೆ ಒದಗಿಸಬೇಕು ಅನ್ನುವಂತಹ ಗುರಿ ಹುಟ್ಟಿದೆ. ಗುರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಕಷ್ಟಪಟ್ಟುಕೊಂಡು. ಆದ್ರಿಂದ ರೈತರೆಲ್ಲರೂ ಸಹ ದಯವಿಟ್ಟು ನಿಮ್ಮ ಒಂದು ನಿಮ್ಮ ಜಮೀನಿನಲ್ಲಿ ಏನು ಬೆಳೆ ಬೆಳೀತೀರಾ ಅದಕ್ಕೆ ಈ ಒಂದು ಸ್ವರ್ಗಸಾರ ಅನ್ನುವಂತಹ ಸಾವಯವ ಗೊಬ್ಬರವನ್ನ ದಯವಿಟ್ಟು ಬಳಸಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಏನಿದ್ದೀರಿ, ಹೆಣ್ಣು ಮಕ್ಕಳಿದ್ದೀರಿ, ಹೆಂಗಸರಿದ್ದೀರಿ, ನಿಮ್ಮ ಮನೆಯಲ್ಲಿ ನೀವು ಚಿಕ್ಕ ಪುಟ್ಟ ಪಾಟ್ಗಳಲ್ಲಾಗಿರಬಹುದು ಅಥವಾ ಮನೆಯಲ್ಲಿ ಚಿಕ್ಕ ಒಂದು 5-10 ಅಡಿಯಲ್ಲಿ ನೀವು ಗಿಡಗಂಟೆಗಳನ್ನ ಹೂಗಳನ್ನು ಬೆಳೆಸ್ಕೊಂಡಿರ್ತೀರಿ, ಚಿಕ್ಕ ಪುಟ್ಟ ತರಕಾರಿಗಳನ್ನ ಬೆಳೆಸ್ಕೊಂಡಿರ್ತೀರ, ಅದಕ್ಕೂ ಸಹ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕುವ ಬದಲಾಗಿ ಈ ಒಂದು ಸ್ವರ್ಗಸಾರ ಅನ್ನುವಂತಹ ಈ ಒಂದು ಸಾವಯವ ಕೃಷಿಯ ಗೊಬ್ಬರವನ್ನ ದಯವಿಟ್ಟು ಬಳಸಿ ಖಂಡಿತವಾಗಿ ಉತ್ತಮ ಬೆಳೆಯನ್ನ ಹಾಗೂ ಉತ್ತಮವಾದಂತಹ ಆರೋಗ್ಯಪೂರ್ಣವಾದಂತಹ ತರಕಾರಿಗಳನ್ನು ಬೆಳೆಯಿರಿ, ಉತ್ತಮವಾದಂತಹ ಹೂಗಳನ್ನು ಬೆಳೆಯಿರಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ಇನ್ನು ಮುಂದೆ ವೃಶ್ಚಿಕ ರಾಶಿ. ಮುಂದಿನ ರಾಶಿ ಧನುರಾಶಿ. ಮುಂದಿನ ರಾಶಿ ಮಕರ ರಾಶಿ.
ಮುಂದಿನ ರಾಶಿ ಕುಂಭ ರಾಶಿ. ಕೊನೆಯದಾಗಿ ಮೀನರಾಶಿ. ದಿನ ಭವಿಷ್ಯ ಕಾರ್ಯಕ್ರಮ ಇಷ್ಟವಾದಲ್ಲಿ ಪ್ರಿಯ ವೀಕ್ಷಕರೇ, ನಿಮ್ಮ ಈ VTV ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳಿನ ದಿನ ಭವಿಷ್ಯದಲ್ಲಿ ಪುನಃ ಸಿಗೋಣ. ನಮಸ್ಕಾರ.